ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ. ಇಲ್ಲಿ ಏನಾಗಿದೆ ಅಂದರೆ ಇಂಜಿನಿಯರಿಂಗ್ ಶುಲ್ಕ ಮತ್ತು ಇಂಜಿನಿಯರಿಂಗ್ ಸೇರಿ ಎಲ್ಲ ಕೋರ್ಸ್ಗಳ ಶುಲ್ಕ ಶೇಕಡ 10% ಹೆಚ್ಚಳ ಮಾಡಿದ್ದಾರೆ. ಅದು ಈ ವರ್ಷದಿಂದ ಅಪ್ಲಿಕೇಬಲ್ ಆಗುತ್ತೆ. ಯಾರು ಸಿ ಇ ಟಿಗೆ ಬರೆದಿದ್ದೀರಾ, ಸಿ ಇ ಟಿ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಆ ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಒಂಥರ ಇದು ಶಾಕಿ ನ್ಯೂಸ್ ಆಗಿರುತ್ತೆ. ಆಲ್ರೆಡಿ ಫೀಸ್ ಹೆಚ್ಚಿಗೆ ಇದೆ, ಮತ್ತು ಶೇಕಡ 10% ಬಂದ್ಬಿಟ್ಟು ಹೆಚ್ಚಳ ಮಾಡಿದೆ. ಇದಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ಮಾಡಿದೆ. ನಿಮಗೆ ಈ ಪ್ರಸಕ್ತ ವರ್ಷದಿಂದ, ಈ ಶೈಕ್ಷಣಿಕ ವರ್ಷದಿಂದ ನಿಮಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಕೂಡ ಮನವಿ ಕೂಡ ಮಾಡಿಕೊಂಡಿತ್ತು. ಅಲ್ಲಿ ಅದ್ರ ಜೊತೆ ಉನ್ನತ ಮಟ್ಟದ ಸಭೆ ಕೂಡ ಮಾಡಿದ್ದರು. ಅಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು ಬುಧವಾರ ಜನಪ್ರತಿನಿಧಿಗಳೊಂದಿಗೆ ಮಾತನಾಡಿ ಶುಲ್ಕ ಹೆಚ್ಚಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಏನು ಬೇಡಿಕೆ ಇಟ್ಟಿದ್ರು ಅಂದರೆ ಶೇಕಡ 25% ಶುಲ್ಕ ಹೆಚ್ಚಳ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದರು. ಆದರೆ ಸರ್ಕಾರ ವರದಿ ತೊಗೊಂಡು ಶೇಕಡ 10% ಬೇಡಿಕೆಯನ್ನು ಒಪ್ಪಿಕೊಂಡಿದೆ. ಶೇಕಡ 10% ಮಾತ್ರ ಹೆಚ್ಚಳ ಮಾಡಿದ್ವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಈ ವರ್ಷದಿಂದ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಶೇಕಡ 10% ಹೆಚ್ಚಳ ಆಗುತ್ತೆ. ಯಾಕಂದರೆ ಕೋವಿಡಿಂದಾಗಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು 2 ವರ್ಷದಿಂದ ಸರ್ಕಾರ ಪರ್ಮಿಷನ್ ಕೊಟ್ಟಿರಲಿಲ್ಲ, ಈಗ ಪರ್ಮಿಷನ್ ಕೊಟ್ಟಿದೆ. ಶುಲ್ಕಗಳ ಹೆಚ್ಚಳ ಹೊರತಾಗಿ ಎಕ್ಸ್ಟ್ರಾ ಫೀಸ್ಗಳನ್ನು ತಗೊಂಡ್ರೆ ಅವರಿಗೆ ಏನು ಎಕ್ಸ್ಟ್ರಾ ಫೀಸ್ ಏನಾದರು ದಂಧೆ ಮಾಡಿದ್ರೆ ಅವರು ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬರೀ ಬಾಯ ಮಾತಾಗಿ ಹೇಳ್ತಾರಷ್ಟೇ. ಅದ್ಬಿಟ್ಟಾಕಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಶೇಕಡ 45% ಕಡಿಮೆ ದರದ ಶುಲ್ಕದಲ್ಲಿ ನೀಡಲಾಗ್ತದೆ. ಶೇಕಡ 45% ಸೀಟು ಕಡಿಮೆ ದರದಲ್ಲಿ ನೀಡ್ತೀವಿ, ಉಳಿದಿದ್ದೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರೀ ಹೇಳ್ತಾರಷ್ಟೇ, ಅವರು ಜಾಸ್ತಿ ಮಾಡ್ತಾರೆ ಅವ್ರ ಪಡ್ಡಿಗೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಶೇಕಡ 10% ಶುಲ್ಕ ಹೆಚ್ಚಳ. ನಂತರ ಮುಂದಿನ ವರ್ಷದಿಂದ ಕಾಮೆಂಟ್ ಕೇ ಇರೋದಿಲ್ಲ, ಅದನ್ನು ಸಿ ಇ ಟಿ ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.